ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರಿನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಳಿಂತ ದೇವಾ ತುಜಿ ಖ್ಯಾತಿ ಸಿದ್ಧಾರೂಢ ನಾಮ ನಿಶ್ಚಿತಿ ಶಿವ ಅವತಾರ ಐಸಿ ಪ್ರತೀತಿ ದಾವಿಲೀಸಿ ಭಕ್ತಾಸಿ ಲುಳ್ಯಾ ಪಾಂಗಳಾಸಿ ಚಾಲವಿಸಿ ಅಂದಾಳ್ಯಾಸಿ ದೃಷ್ಟಿದೀಸಿ ಚಮತ್ಕೃತಿ ಐಸಿ ಬ್ರಹ್ಮಾದಿಕ ಕಳೇನ ಖ್ಯಾತಿ ತುಜಿ ಕೇಲಿ ಕಥನತರಿ ನ ವಾಟಿ ಸಮಾಧಾನ ಕಾರಣ ವರ್ಣಾಮಯ ಅಜ್ಞಾನಲೀಲಾ ತುಜಿ ಅತರ್ಕ ಪ್ರತ್ಯಕ್ಷ ಶಂಕರಾಚ ಅವತಾರ ಝಾಲೀಸಿ ಹುಬ್ಳಿಂತ ಪರೀಕರ ಆರೂಢ ಸ್ವಾಮಿ ಐಸಿ ಸಕಲ ಭರ ಖ್ಯಾತಿ ಜಾಲಿ ಅಗಾಧಚಿ ಅಂಥೇಳಿ ಮರಾಠಿ ಒಳಗ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಕುರಿತು ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದರು ನೋಡ್ರಿ. ಹುಬ್ಬಳ್ಳಿ ಒಳಗೆ ದೇವ ಸಿದ್ಧಾರೂಢ ನಾಮವನ್ನು ಧರಿಸಿ ನಿನ್ನ ಕೀರ್ತಿ ಅಪಾರವಾಗಿ ಬೆಳೆಯಿತು. ಸಾಕ್ಷಾತ್ ಪರಮೇಶ್ವರ ನಿನ್ನ ರೂಪದಿಂದ ಭೂಮಿಗೆ ಇಳಿದ. ಕುರುಡರಿಗೆ ಕಣ್ಣನ್ನು ಕೊಟ್ಟು ಕುಂಟರನ್ನು ನಡೆಯುವ ಹಂಗೆ ಮಾಡಿದಿ. ನೀ ಮಾಡುವಂತಹ ಚಮತ್ಕಾರಗಳು ಹರಿಹರ ಬ್ರಹ್ಮಾದಿಗಳಿಗೂ ಸಹಿತ ತಿಳಿಯುವುದಿಲ್ಲ. ನಿನ್ನ ಕೀರ್ತಿಯನ್ನು ಎಷ್ಟು ಗುಣಗಾನ ಮಾಡಿದರೂ ಸಹಿತ ಮನಸ್ಸಿಗೆ ಸಮಾಧಾನ ಆಗವಲ್ತು. ಯಾಕಪ್ಪ ಅಂದ್ರೆ ನಿನ್ನನ್ನು ಪೂರ್ಣವಾಗಿ ತಿಳಿಯುವಂಥ ಜ್ಞಾನ ನನ್ನೊಳಗೆ ಇಲ್ಲ. ಪ್ರತ್ಯಕ್ಷ ಪರಮೇಶ್ವರನ ಅವತಾರ ಹುಬ್ಬಳ್ಳಿ ಒಳಗೆ ಆಗಿ ಆರೂಢ ಸ್ವಾಮಿ ಅನ್ನುವಂಥ ಖ್ಯಾತಿ ನಿಂದು ಪ್ರಚಾರವಾಯ್ತಪ್ಪ ಅಂಥೇಳಿ ಸಿದ್ಧಾರೂಢರನ್ನು ಅದು ಎಷ್ಟು ಸುಂದರವಾಗಿ ಕೊಂಡಾಡಿದರು. ಧನ್ಯಧಾನ್ಯ ಜಾಲಿ ಅಂಥೇಳಿ ಭಕ್ತರು ಸಿದ್ಧಾರೂಢರನ್ನು ಗುಣಗಾನಗೈದರು. ಸಿದ್ಧಾರೂಢರಂತೇಕ ಮಹಾರಾಷ್ಟ್ರದ ಮಂದಿ ಬಂದ್ರಪ್ಪ ಅಂದ್ರೆ ಅವರನ್ನು ಎಷ್ಟು ಗುಣಗಾನ ಮಾಡಿದ್ರೂ ಸಹಿತ ಅವರಿಗೆ ಸಮಾಧಾನ ಆಗ್ತಿರ್ಕಿಲ್ಲಂತ. ಇಂತಹ ಪ್ರತ್ಯಕ್ಷ ಪರಮೇಶ್ವರನ ದರ್ಶನ ನಮಗೆ ಆತಲ್ಲ ಅಂಥೇಳಿ ಕುಣದಾಡ್ತಿದ್ರಂತ ನೋಡ್ರಿ. ಪದೋಪದಿ ಅಪಾರ ಜಾಲ ಪುಣ್ಯಾಚಾರಾಸಿ ಸರ್ವಹಿ ತೀರ್ಥಿ ಘಡಲಿ ಆಮ ಆದಿ ಕರುಣಿ ಕಾಶಿ ಅಂತ ಮೃದಂಗ ತಾಲ ಡೋಲ ಭಕ್ತ ಭಾವಾಂತೆ ಗಾತಿ ನಾಮ ಸಂಕೀರ್ತನೆ ನಿತ್ಯಾನಂದೆ ನಾಚತಿ ಪ್ರದಕ್ಷಿಣಾ ಕರುಣಿ ದೇಹ ಭಾವಿ ವಾಹಿಲ ಶ್ರೀರಂಗಾತ್ಮಜ ವಿಠಲಪುಡಿ ಉಭಾರಾಹಿಲ ಅಂಥೇಳಿ ಸಿದ್ಧಾರೂಢರನ್ನು ಶಯನ ಮಂದಿರದೊಳಗೆ ಕುಂಡ್ರಿಸಿ ಶಯನ ಮಂದಿರಕ್ಕೆ ಪ್ರದಕ್ಷಿಣೆ ಹಾಕಿ ಮಹಾರಾಷ್ಟ್ರದ ಭಕ್ತರು ಸಂತೋಷ ಪಡ್ತಿದ್ರಂತ ನೋಡ್ರಿ. ಯಪ್ಪ, ನಿನ್ನನ್ನು ಒಂದು ಸಾರಿ ಪ್ರದಕ್ಷಿಣೆ ಮಾಡಿದರೆ ಕಾಶಿ ರಾಮೇಶ್ವರ ಪ್ರಯಾಗಗಳ ದರ್ಶನವಾದಷ್ಟು ಪುಣ್ಯ ಸಿಗತೈತಿ. ನಿನ್ನ ಸನ್ನಿಧಾನದಲ್ಲಿ ನಡೆಯುವಂಥ ಮೃದಂಗ ತಾಳ ಭಜನೆ ಕೇಳಿಬಿಟ್ರೆ ಸ್ವರ್ಗಕ್ಕೆ ಹೋಗಿ ಬಂದಂಥ ಆನಂದ ನಮಗೆ ಆಗತೈತಿ. ಸದ್ಗುರುನಾಥ, ನಿನ್ನ ಒಂದು ಪ್ರದಕ್ಷಿಣೆಯನ್ನು ಮಾಡಿದ ಕೂಡಲೇ ಸಾಕ್ಷಾತ್ ಪಾಂಡುರಂಗನ ದರ್ಶನ ನಮಗೆ ನಿನ್ನೊಳಗನ ಆಗತೈತಿಪ್ಪ. ಸಾಕ್ಷಾತ್ ವಿಠಲನ ನಿನ್ನ ರೂಪದೊಳಗೆ ಬಂದು ನಮ್ಮ ಮುಂದೆ ನಿಲ್ಲುತ್ತಾನೆ ಅಂಥೇಳಿ ಎಷ್ಟು ಭಕ್ತಿಯಿಂದ ಸದ್ಗುರು ಸಿದ್ಧಾರೂಢರನ್ನು ಗುಣಗಾನ ಮಾಡ್ತಿದ್ರು ಅವರು. ನೋಡ್ರಿ, ನಿಜವಾದ ಸುಖ ಸಂಪತ್ತಿನೊಳಗೆ, ಅಧಿಕಾರದೊಳಗೆ, ಆರೋಗ್ಯದೊಳಗೆ, ಆಯುಷ್ಯನೊಳಗೆ ಐತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಿಜವಾದ ಸುಖ ನಿಶ್ಚಿತವಾಗಿ
ಐತಿ. ಅದು ಎಲ್ಲಿಪ್ಪ ಅಂದ್ರೆ ಕೇವಲ ಗುರುವಿನ ನಾಮಸ್ಮರಣೆ, ಆ ಗುರುವಿನ ಒಂದು ಗುಣಗಾನ. ನಮ್ಮ ಜೀವನ ಆ ಗುರುವಿನ ಗುಣಗಾನದೊಳಗನ ಕಳಿಬೇಕು. ಅವ ಬೋಧನೆಯನ್ನು ಮಾಡಿದಂಥ ಬೋಧನೆಗಳನ್ನು ತಿಳ್ಕೊಳ್ಬೇಕು. ಆ ಪ್ರಕಾರ ಸ್ವಲ್ಪ ಆದರೂ ನಡ್ಕೊಳ್ಬೇಕು. ಆವಾಗ ಮಾತ್ರ ನಾವು ಮನುಷ್ಯ ಜನ್ಮ ತಾಳಿ ಭೂಮಿಗೆ ಬಂದಿದ್ದು ಸಾರ್ಥಕ ಆಗ್ತೈತಿ. ಅದಕ್ಕೆ ಎಂಥ ಸದ್ಗುರುನಾಥ, ಆ ಗುರುನಾಥನನ್ನು ಭಜಿಸಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕು. ಹೇಳ್ತಾರಲ್ಲ ಏನಂದರೆ, ಎಚ್ಚರವ ಕೊಡಲಿಕ್ಕೆ ಅಚ್ಚುತನ ಬಂದಿಹನು, ಹುಚ್ಚು ಶಾಸ್ತ್ರಗಳನ್ನು ಬಚ್ಚಿಡಿರಿ, ನಾಣ್ಯಾ ಪಂಥವೆಂಬುವುದನ್ನು ಓದಿರೆಂದರಪುವಾತ, ಆದಿ ಪರಶಿವಮೂರ್ತಿ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರೂಢಪ್ಪನನ್ನು ಗುಣಗಾನ ಮಾಡಿದರು. ಶಾಂತಿ ಶಮಿ ದಮಿ ಧರಿಸಿ ತತ್ವಮಸಿ ಎಂಬುವುದು ಗುರುವಾಕ್ಯದಿಂದರಿತು. ಉತ್ತಮನಾಗಿ ಜಗದೊಳಗೆ ವಿಷಯ ಸುಖ ಮಿಥ್ಯವೆಂದು, ಬ್ರಹ್ಮ ಸತ್ಯವೆಂದಸುರುವಾತ ಅಕಲಂಕ ಮಹಿಮಾ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಕರೆದರು. ಶಾಂತಿ ಶಮಿ ದಮಿ ಅನ್ನುವಂಥವನ್ನು ಸಾಧಿಸಿ ತತ್ವಮಸಿ ಮಹಾವಾಕ್ಯವನ್ನು ಗುರುವಿನ ಕರುಣೆಯಿಂದ ತಿಳ್ಕೊಂಡು ಉತ್ತಮನಾಗಿ ನಡ್ಕೊಂಡು, ಜಗತ್ತಿನೊಳಗೆ ವಿಷಯ ಸುಖ ಮಿಥ್ಯ ಐತಿ, ಬ್ರಹ್ಮಸುಖಾನನ ಸತ್ಯ ಐತಿ ಅಂಥೇಳಿಕರ ತಿಳ್ಕೊಳ್ರಿ ಅಂಥೇಳಿ ಬೋಧನೆ ಮಾಡಲಿಕ್ಕೆ ಬಂದಂಥ ಪರಮೇಶ್ವರನ ರೂಪನ ಸಿದ್ಧಾರೂಢರು. ಯಾವುದು ಸತ್ಯ ಐತಿ, ಯಾವುದು ಅಸತ್ಯ ಐತಿ, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು, ಪ್ರಪಂಚ ಹೆಂಗೈತಿ, ಪಾರಮಾರ್ಥ ಹೆಂಗೈತಿ, ದೇಹ ಯಾಕೆ ಹುಟ್ಟಿ ಬಂತು, ಒಳಗಿದ್ದಂಥ ಚೈತನ್ಯಕ್ಕೆ ಅದಕ್ಕೆ ಏನು ಸಂಬಂಧ, ದೇಹದೊಳಗೆ ಚೈತನ್ಯ ಇರುವಾಗ ಯಾವ ಸಾಧನೆಯನ್ನು ಮಾಡಿ ಏನು ಸಾಧಿಸಬೇಕು ಅಂತ ಹೇಳಿಕಾರ ಹೆಜ್ಜೆ ಹೆಜ್ಜೆಗೂ ಸಹಿತ ಉಪದೇಶವನ್ನು ಮಾಡಿ ನಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ಬಂದಂಥ ಪರಮಾತ್ಮ ಸದ್ಗುರು ಸಿದ್ಧಾರೂಢಪ್ಪ. ಸಿದ್ಧಾರೂಢಪ್ಪನ ಅನೇಕ ಶಿಷ್ಯ ಬಳಗ, ಎನಸಕ್ಕಾಗಲಂಥ ಶಿಷ್ಯರು, ಅಸಂಖ್ಯಾತ ಶಿಷ್ಯರು ಅವನ ಸೇವೆಯನ್ನು ಚತುರ್ವಿಧವಾಗಿ ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಂಥ ಅನೇಕ ಜನ ಪುಣ್ಯಾತ್ಮರು. ಅವರೊಳಗೆ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳು, ಅವರು ಅಗ್ರಗಣ್ಯ ಒಂದು ಪಂಕ್ತಿ ಒಳಗನ್ನು ಸೇರ್ತಾರೆ. ಸಿದ್ಧಾರೂಢರ ಸೇವೆ, ಸಿದ್ಧಾರೂಢರ ಚಿಂತನೆ, ಸಿದ್ಧಾರೂಢರ ಗುಣಗಾನವನ್ನು ಬಿಟ್ಟರೆ ಈ ನಾಗಭೂಷಣ ಶಿವಯೋಗಿಗಳು ಬೇರೆ ಏನು ಮಾಡಲಿಲ್ಲ. ಸಿದ್ಧಾರೂಢರಲ್ಲಿನ ಪ್ರತ್ಯಕ್ಷ ಪರಮಾತ್ಮನನ್ನು ಕಂಡರು. ಶಿವರಾತ್ರಿ ಜಾತ್ರೆಗೆ, ಶ್ರಾವಣ ಮಾಸದ ಜಾತ್ರೆಗೆ ರೋಣದ ಕಡೆ ಹೋಗಿ ಭಿಕ್ಷೆಯನ್ನು ಮಾಡಿ ಸಿದ್ಧಾರೂಢ ಮಹಾಸನ್ನಿಧಾನಕ್ಕೆ ತಗೊಂಡು ಬಂದು ಅರ್ಪಣೆ ಮಾಡಿ ಸಂತೋಷ ಪಡ್ತಿದ್ರು. ಅವರ ಸಾಕು ತಾಯಿಯಾದಂಥ ಹುಚ್ಚಮ್ಮ ಸಿದ್ಧಾರೂಢರ ಪರಮ ಭಕ್ತಳಾಗಿದ್ದಳು. ಭಾಳ ಸರಿ ನಿಮಗೆ ಆ ವಿಷಯಗಳನ್ನು ನಾನು ನಿಮಗೆ ಹೇಳ್ಕೋತ ಬಂದೇನಿ. ಸಿದ್ಧಾರೂಢರ ಆಜ್ಞೆಯ ಮೇರೆಗೆ ಕಬೀರದಾಸರ ಒಂದು ಸೇವೆ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಸಿದ್ಧಾರೂಢ ಸ್ವರೂಪರನ ಈ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳು. ನಾಗಭೂಷಣ ಶಿವಯೋಗಿಗಳು ಪ್ರತಿ ಶಿವರಾತ್ರಿಗೂ ಸಹಿತ ಸ್ವತಃ ತಾವು ಮತ್ತು ತಮ್ಮ ತಾಯಿ ಕೂಡಿ ಹುಬ್ಬಳ್ಳಿ ಒಳಗೆ ದಾಸೋಹವನ್ನು ನಡೆಸ್ತಿದ್ರವರು. ಮಲೆನಾಡಿನೊಳಗಿರುವಂತಹ
ಜವಾರಿ ಅಕ್ಕಿ ತಗೊಂಡು ಬಂದ ಅದರಿಂದ ಮಹಾಪ್ರಸಾದವನ್ನು ಮಾಡಿ ಭಕ್ತರಿಗೆ ಹಂಚಿ ಸಂತೋಷ ಪಡ್ತಿದ್ರು. ಯಾವಾಗಲೂ ಸಹಿತ ಸಿದ್ಧಾರೂಢರನ್ನು ಅಗಲಲಿಲ್ಲ ನಾಗಭೂಷಣ ಶಿವಯೋಗಿಗಳು. ಹೆಂಗಂದ್ರೆ ಆತ್ಮನಿಂದ ಎಲ್ಲಿ ಹೋದ್ರೂ ಸಹಿತ ಮನಸ್ಸಿನೊಳಗೆ ಸಿದ್ಧಾರೂಢರ ಚಿಂತನೆಯೇ ನಡೆದಿತ್ತು. ಸಿದ್ಧಾರೂಢ ಪೋಳ ದೇಹ ಬಿಟ್ಟ ನಂತರ ದೇವರ ಹುಬ್ಬಳ್ಳಿ ಒಳಗೆ ಹೊಂಟಾಗ ಒಬ್ಬರು ಹೇಳ್ತಾರ, ಏನಂದ್ರೆ ಗೌಡ್ರ ನಾಯಿ ಭಾಳ ಕೆಟ್ಟೈತ್ರಿಪ್ಪ, ಆ ನಾಯಿ ಯಾರು ಹೊಸ್ತಾಗಿ ಬಂದ್ರೂ ಅವ್ರನ್ನ ಕಡಿಲಾರ್ದ ಬಿಡೋದಿಲ್ಲ, ದಯವಿಟ್ಟು ಈ ಓಣೆಯಿಂದ ಹೋಗಬೇಡ್ರಿ, ಈ ಕಡೆ ಓಣೆಯಿಂದ ಹೋಗ್ರಿ ಅಂತ ಹೇಳಿದ್ರಂತೆ. ಆವಾಗ ನಾಗಭೂಷಣ ಶಿವಯೋಗಿಗಳು ವಿಚಾರ ಮಾಡ್ತಾರೆ, ನಾ ಸಿದ್ಧಾರೂಢ ಮಹಾಸ್ವಾಮಿಯ ಶಿಷ್ಯ, ನಮ್ಮಪ್ಪ ಏಳು ಮೆಟ್ಟಿನ ಹುಲಿಯನ್ನು ನಿಲ್ಲಿಸಿದ, ಅವನ ಒಂದು ತಪಶಕ್ತಿಗೆ ಏಳು ಮೆಟ್ಟಿನ ಹುಲಿ ಅವನ ಪಾದಕ್ಕೆ ಬಂದು ಎರಗಿತು, ಅವನ ಶಿಷ್ಯನಾಗಿ ನಾಯಿಗೆ ಹೆದರಿ ಬೇರೆ ಓಣಿಗೆ ಹೋದ್ನೆಂದ್ರೆ ನಮ್ಮಪ್ಪಗನ ಕಳಂಕ ಅಂಥೇಳಿ ಸಿದ್ಧಾರೂಢ ಸ್ಮರಣೆ ಮಾಡ್ಕೋತ ಗೌಡ್ರ ಮನೆ ಮುಂದೆ ದಾಟಕತ್ತಿದ್ರು. ಹುಲಿಯಂಥ ನಾಯಿ ಓಡಿ ಬಂತು, ಓನ್ಯಾಗಿನ ಮಂದಿ ನೋಡಾಕತ್ತಾರ, ಈ ಸ್ವಾಮಿಗಳನ್ನು ಬಿಡುದಿಲ್ಲಪ್ಪ, ಈ ನಾಯಿ ಕಚ್ಚಿ ಬಿಡ್ತೈತಿ ಅಂಥೇಳಿ ಎಲ್ಲರೂ ಹೆದರಿದಾರ. ನಾಗಭೂಷಣ ಶಿವಯೋಗಿಗಳ ಮನಸ್ಸಿನೊಳಗೆ ಗಟ್ಟಿ ನಿರ್ಧಾರ ಮಾಡಿ ತಮ್ಮ ಗುರು ಸಿದ್ಧಾರೂಢರನ್ನು ಸ್ಮರಿಸಾಕತ್ತಾರ. ನಾಯಿ ಓಡಿ ಬಂದಿದ್ದನ್ನು ಏನು ಮಾಡಿತು ಅಂದರೆ ನಾಗಭೂಷಣ ಶಿವಯೋಗಿಗಳ ಪಾದವನ್ನು ನೆಕ್ಕಾಕತ್ತು. ಅವತ್ತು ಸಾಧುತ್ವವನ್ನು ಪಡೆದಂಥ ನಾಯಿ ತಾ ಜೀವಂತ ಇರೋ ಮಠನೂ ಸಹಿತ ಯಾರ ಮೇಲೂ ಸಹಿತ ಕಚ್ಚಾಕು ಹೋಗಲಿಲ್ಲ, ಶಾಂತವಾಗಿ ಬಿಟ್ಟಿತು. ಇಂತಹ ಒಂದು ಶಕ್ತಿ ಈ ನಾಗಭೂಷಣ ಶಿವಯೋಗಿಗಳು, ಅವರ ತರುವಾಯ ಬಂದಂತಹ ಪುಣ್ಯಾತ್ಮರಂದ್ರೆ ಈ ಒಂದು ದೇವರ ಹುಬ್ಬಳ್ಳಿಯ ಈಗಿನ ಅಧಿಪತಿಗಳಾದಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತಹ ಶ್ರೀ ಸಿದ್ಧಶಿವಯೋಗಿಗಳು ಅಪ್ಪನವರು, ಇವರು ಫೋಟೋನೂ ಸಹಿತ ಇದರೊಳಗೆ ನಾ ಹಾಕಿದ್ದೇನೆ. ಕುರ್ಚಿ ಮೇಲೆ ಕುಂತವರು ನಾಗಭೂಷಣ ಶಿವಯೋಗಿಗಳು ಮತ್ತು ಕಾವಿ ಬಟ್ಟೆಯ ಪೀಠ ಸುತ್ತುಕೊಂಡಂಥವರು ಶ್ರೀ ಶ್ರೀ ಸಿದ್ಧಶಿವಯೋಗಿಗಳು. ಇವತ್ತಿನ ಮಠನೂ ಸಹಿತ ಸಿದ್ಧಶಿವಯೋಗಿಗಳು ಪರಮಾತ್ಮನ ಸ್ವರೂಪರಾಗಿ ನಮ್ಮೆಲ್ಲರನ್ನೂ ಸಹಿತ ತುಂಬಿದಾರ, ಇವತ್ತೂ ನಮ್ಮ ಜೊತೆನ ಇರ್ತಾರೆ. ಯಾರು ಆ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳ ಮಟ್ಟಕ್ಕೆ ಹೋಗ್ತಾರ ಅವರಿಗೆ ಆತ್ಮಜ್ಞಾನವನ್ನು ನೀಡ್ತಾರ, ದಾಸೋಹವನ್ನು ಮಾಡಿ ಅವರನ್ನು ಸಂತುಷ್ಟಪಡಿಸ್ತಾರೆ. ನಾವು ಇವತ್ತು ಸಿದ್ಧಾರೂಢರನ್ನು ನಾಗಭೂಷಣ ಶಿವಯೋಗಿಗಳನ್ನು ಇದೇ ಪೂಜ್ಯರಾದಂತಹ ಶ್ರೀ ಶ್ರೀ ಸಿದ್ಧಶಿವಯೋಗಿಗಳು ದೇವರ ಹುಬ್ಬಳ್ಳಿ ಮಠ ಇವರಲ್ಲಿನ ಕಾಣಬೇಕು ಅಂತಹ ಪ್ರಖಾಂಡ ಪಂಡಿತರು, ವೇದನ ಇರಲಿ ಉಪನಿಷತ್ತನ ಇರಲಿ ಆಗಮ ಶಾಸ್ತ್ರವೆಲ್ಲವನ್ನು ಬಲ್ಲಂತಹ ಮಹನೀಯರು, ವಿಶೇಷವಾಗಿ ಭಗವದ್ಗೀತೆಯ ಚಿಂತನೆಯೊಳಗೆ ತಮ್ಮನ್ನು ತಾವು ಭಗವದ್ಗೀತಾ ಸ್ವರೂಪರನ ಆಗಿರುವಂತಹ ಪುಣ್ಯಾತ್ಮರು ಈ ಸಿದ್ಧಶಿವಯೋಗಿ ಅಪ್ಪನವರು. ನಾಗಭೂಷಣ ಶಿವಯೋಗಿಗಳು ಮೊದಲ ನಾಗಾನಂದರವರು, ನಾಗಾನಂದ ಅಡ್ಡಗೆ ಅಂಥೇಳಿ ಅವರ ಅಡ್ಡಹೆಸರು, ಮತ್ತು ಅವರ ತಮ್ಮ ಒಬ್ಬ ಅವರ ಹೆಸರು ಭೀಮನ್ನ ಅಡ್ಡಗೆ ಅಂಥೇಳಿಕರ. ನಾಗಾನಂದರನ ಇರಲಿ ಈ ಭೀಮನ್ನನವರನ ಇರಲಿ ಸಿದ್ಧಾರೂಢರ ಮೇಲೆ ಬಹಳ ಭಕ್ತಿ. ನಾಗಾನಂದರಂತೂ ಸಿದ್ಧಾರೂಢರಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಸನ್ಯಾಸತ್ವ ಸ್ವೀಕಾರ ಮಾಡಿ ನಾಗಭೂಷಣ ಶಿವಯೋಗಿಗಳಾಗಿಬಿಟ್ರು. ಮುಂದೆ ತಮ್ಮ ತಮ್ಮನಾದಂಥ ಭೀಮನ್ನ ಎರಡು ಲಗ್ನ ಆದರೂ ಸಹಿತ ಅವರು
ಮಕ್ಕಳ ಆಗಲಿಲ್ಲ ಅವರಿಗೆ. ಆವಾಗ ಸಿದ್ಧಾರೂಢರು ನಂಬಿದಂಥ ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನು ಆಗಿದ್ದರು. ಯಾರು ಏನು ಬೇಡ್ತಾರೋ ಅವರಿಗೆ ಅದನ್ನು ಕರುಣಾ ಮಾಡ್ತಿದ್ರು ಅವರು ಸಿದ್ಧಾರೂಢರು. ಒಂದು ದಿವಸ ನಾಗಭೂಷಣ ಶಿವಯೋಗಿಗಳು ಕುಂತಾರ ಕೈಲಾಸ ಮಂಟಪದೊಳಗೆ. ಅವರ ತಮ್ಮನಾದಂಥ ಭೀಮಣ್ಣನು ಕುಂತಾರ. ಆ ಭೀಮಣ್ಣನ ಧರ್ಮಪತ್ನಿಯಾದಂತಹ ಮುಕ್ತಾಬಾಯಿಯವರು ಕುಂತಾರ. ಒಂದು ಕ್ಷಣದೊಳಗೆ ನಾಗಭೂಷಣ ಈ ನಾಗಾನಂದರಿಗೆ ಗೊತ್ತಾತು ಏನಂತಂದರೆ, ಇವತ್ತು ನಮ್ಮಪ್ಪ ಆನಂದದಿಂದ ಕುಂತಾನ ಕೈಲಾಸ ಮಂಟಪದೊಳಗೆ ಪರಮೇಶ್ವರನಾಗಿ. ಈ ಸದ್ಗುರುನಾಥನಂತೇಕ ಬೇಡಿದ್ದು ಸಿಗತೈತಿ ಅಂತೇಳಿ ಗೊತ್ತಾಗಿ, ಯಪ್ಪ ಮತ್ತು ನಾವಿರಾವ್ರ ಇಬ್ಬರು ಅಂತಂಬರು, ನಾ ಅಂತೂ ಬ್ರಹ್ಮಚಾರಿಯಾಗಿ ಉಳಿದೆ, ನನ್ನ ತಮ್ಮ ಭೀಮಣ್ಣ ಮತ್ತು ಈ ಎರಡು ಲಗ್ನ ಆದ್ರೂ ಸಹಿತ ಅವಗೆ ಮಕ್ಕಳಾಗಲಿಲ್ಲ. ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯಿಂದ ನನ್ನ ತಮ್ಮಗೆ ಮಕ್ಕಳಾದ್ರೆ ನಾವು ಪುಣ್ಯಾತ್ಮರಾಕ್ಯವ್ರಪ್ಪ, ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಆಗಬೇಕು ಅಂತ ಸಿದ್ಧಾರೂಢರನ್ನು ಬೇಡಿದರು. ಅಷ್ಟನುಗುಡ್ದ ಏನಾಗಿಬಿಡ್ತಂದ್ರೆ, ಆ ಕೈಲಾಸ ಮಂಟಪದೊಳಗೆ ಏನು ಜುಮರ್ ಇದ್ದವು, ತೂಗು ದೀಪ ಅಂತಾರಲ್ಲ, ಅದರೊಳಗಿಂದ ಒಂದು ಆ ದೀಪದ ಕವಚ ಕೆಳಗೆ ಬಿತ್ತಂತ ನೋಡ್ರದು ಕೈಲಾಸ ಮಂಟಪದೊಳಗೆ. ಕೆಳಗೆ ಬೀಳ್ಗುಡ್ದ ಸ್ವಲ್ಪ ಮುಕ್ಕಾಗಿತ್ತು, ಅದು ಆ ಕಾದು ಸ್ವಲ್ಪ ಮುಕ್ಕಾಗಿತ್ತು. ಸಿದ್ಧಾರೂಢರು ಕೇಳಿದರು ಏನು ಬಿತ್ತೋ ಅಲ್ಲಿ ಅಂತಂದರು. ಆವಾಗ ಭೀಮಣ್ಣ ಡಗಿಯವರು ಏನು ಮಾಡಿದ್ರಂದ್ರೆ, ಆ ತೂಗು ದೀಪವನ್ನು ಏನು ಬಿದ್ದಿತ್ತು ಅದನ್ನು ತೊಗೊಂಡು ಬಂದು ಸಿದ್ಧಾರೂಢರ ಮುಂದೆ ಕೊಟ್ಟರಪ್ಪ, ಆ ದೀಪದ ಒಂದು ಭಾಗ ಕಳಚಿ ಬಿತ್ತರಿ ಅಂತ ಅಂದರು. ಅದನ್ನು ಕೈಯಾಗಿ ಹಿಡಿದ ನೋಡಿದಂತಹ ಸಿದ್ಧಾರೂಢ ಅಪ್ಪಗಳು ಒಂದು ಮಾತಂದ್ರಂತೆ, ಈ ಮಠದೊಳಗೆ ಬೆಳಕನ್ನು ಬೆಳಗಿಸುವಂತಹ ಈ ವಸ್ತು ಇಲ್ಲಿ ಬಿತ್ತಂದ್ರೆ ನಿನಗೆ ಪ್ರಸಾದಾಗಿ ಸಿಕ್ಕೈತಿ, ಇದನ್ನು ಒಯ್ದು ನಿನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಪ್ಪ, ನಿನ್ನ ಮನೆಯನ್ನು ಬೆಳಗುವಂತಹ ಪುಣ್ಯಾತ್ಮ ನಿನ್ನ ಹೊಟ್ಟೆ ಒಳಗೆ ಹುಟ್ಟಿ ಬರ್ತಾನೆ ಅಂಥೇಳಿ ಆಶೀರ್ವಾದ ಮಾಡಿದ್ರಂತ ಸಿದ್ಧಾರೂಢರು. ಆಶೀರ್ವಾದ ಮಾಡಿ ಆ ಭೀಮಣ್ಣನವರ ಧರ್ಮಪತ್ನಿಯಾದಂತಹ ಮುಕ್ತಾಬಾಯಿ ಅವರ ಉಡಿ ಒಳಗೆ ಆ ತೂಗು ದೀಪವನ್ನು ಹಾಕಿಬಿಟ್ರಂತೆ. ಭಾಳ ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಿದಂತಹ ಭೀಮಣ್ಣನವರು ಮುಕ್ತಾಬಾಯಿಯವರು ಸಂತೋಷಪಟ್ಟರು, ನಮ್ಮ ಜನ್ಮ ಸಾರ್ಥಕವಾಯಿತು, ನಮ್ಮಪ್ಪ ಪರಮಾತ್ಮ ಸಿದ್ಧಾರೂಢ ನಮಗೆ ಆಶೀರ್ವದಿಸಿದ ಅಂಥೇಳಿ ಸಂತೋಷಪಟ್ಟರು. ಸಂತೋಷಪಟ್ಟ ನಾಗಾನಂದರು ಹೇಳ್ತಾರೆ, ಇವತ್ತು ನಮ್ಮಪ್ಪನ ಆಶೀರ್ವಾದ ಆತು ಅಂದ್ರವ್ರು. ಮುಂದು ವರ್ಷ ತುಂಬದೊಳಗನ ಆ ಮುಕ್ತಾಬಾಯಿ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ಲು. ಅದಕ್ಕೆ ಸಿದ್ಧಣ್ಣ ಅಂಥೇಳಿಕಾರ ಹೆಸರಿಟ್ಟರು, ಸಿದ್ದಪ್ಪ ಅಂಥೇಳಿಕಾರ ಕರೀತಿದ್ರು. ಮುಂದೆ ಅದೇ ಸಿದ್ಧಣ್ಣ ಸಿದ್ದಪ್ಪ ತಮ್ಮ ದೊಡ್ಡಪ್ಪನಾದಂತಹ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳ ಕರಕಮಲ ಸಂಜಾತರಾಗಿ ದೇವರ ಹುಬ್ಬಳ್ಳಿ ಒಳಗೆ ನೆಲೆಸಿ ಅದೇ ಮಠದ ಅಧಿಪತಿಗಳಾದರೂ ಅವರ ಶ್ರೀ ಶ್ರೀ ಸಿದ್ಧ ಶಿವಯೋಗಿಗಳು ದೇವರ ಹುಬ್ಬಳ್ಳಿ. ನೋಡ್ರಿ, ಸಿದ್ಧಾರೂಢರ ಆಶೀರ್ವಾದವನ್ನು ಪಡೆದು ಅವರ ಒಂದು ಹರಕೆಯಿಂದ ಜನ್ಮ ತಾಳಿದಂತಹ ಪುಣ್ಯಾತ್ಮರನ್ನು ಇವತ್ತೂ ನಾವು ದರ್ಶನ ಮಾಡಬಹುದು, ಇವತ್ತೂ ಅವರನ್ನು ನಾವು ನೋಡಬಹುದು. ದೇವರ ಹುಬ್ಬಳ್ಳಿ ಒಳಗೆ ಯಾವ ಜಾತಿ ಮತ ಪಂಥ ಪಂಗಡ ಇರಲಾರ್ದ, ಯಾರು ಹಸಿದು ಬಂದೇರೋ
ಅವರು ಹೊಟ್ಟೆ ತುಂಬ ಊಟ ಮಾಡ್ರಿ, ಯಾರು ಹಸದು ಬಂದ್ಯರೋ ಅವರು ನೆತ್ತಿ ತುಂಬ ಜ್ಞಾನವನ್ನು ಪಡ್ಕೊಳ್ರಿ ಅಂಥೇಳಿ ಇವತ್ತಿನ ಮಟಾನು ಸಹಿತ ಸಿದ್ಧಾರೂಢರ ಹೆಸರನ್ನು ಹೇಳ್ಕೊಂತ ನಾಗಭೂಷಣ ಶಿವಯೋಗಿಗಳ ಒಂದು ಕೃಪಾಶೀರ್ವಾದದಿಂದ ಸಿದ್ಧಾರೂಢ ಸ್ವರೂಪರಾಗಿ ಇವತ್ತಿನ ಮಟನು ಜೀವಂತವಾಗಿ ಶರೀರ ಸಹಿತವಾಗಿ ಇರುವಂತಹ ಪುಣ್ಯಾತ್ಮರು ಈ ಶ್ರೀ ಶ್ರೀ ಸಿದ್ಧ ಶಿವಯೋಗಿಗಳು ದೇವರ ಹುಬ್ಬಳ್ಳಿ. ಇದು ಧಾರವಾಡದಿಂದ ಹಳ್ಯಾಳಕ್ಕೆ ಹೋಗುವಂಥ ರಸ್ತೆ. ಧಾರವಾಡದಿಂದ 10 ಕಿಲೋಮೀಟ್ರಿಗೆ ನಿಗದಿ ಅಂಥೇಳಿ ಊರು ಬರ್ತೈತಿ. ಆ ನಿಗದಿಯಿಂದ ಕೇವಲ 1 ಕಿಲೋಮೀಟ್ರ್ ಅಂತರದೊಳಗಿರುವಂತಹ ಊರು ದೇವರ ಹುಬ್ಬಳ್ಳಿ. ಆ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳ ಮಠದೊಳಗೆ ವಿರಾಜಮಾನರಾಗಿರುವಂತಹ ಶ್ರೀ 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 ಸಿದ್ಧ ಶಿವಯೋಗಿಗಳ ಕೃಪಾದೃಷ್ಟಿ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ. ಅನುಕೂಲ ಆತಪ್ಪ ಅಂತಂದ್ರೆ ಆ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳ ದರ್ಶನವನ್ನು ಪಡ್ಕೊಂಡು ಪುಣ್ಯಾತ್ಮರಾಗೋಣಪ್ಪ ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.